ನಾನ್ ಕಳೆದ ಸಲನೆ ನನ್ನ ಯೋಗ್ಯತೆ ನೋಡಿದ್ರೆ ವಾಜಪೇಯಿ ಸರ್ಕಾರದಲ್ಲೇ ನಾನು ಮಂತ್ರಿ ಕೇಂದ್ರ ಮಂತ್ರಿ ಒಳ್ಳೆ ಕೆಲಸ ಮಾಡಿದ ನಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಆದರೆ ಎಂದೂ ನಮ್ಮ ಮುಖ್ಯಮಂತ್ರಿ ಸಲುವಾಗಿ ಮಂತ್ರಿ ಆಗಲಿಕ್ಕೆ ಲಾಬಿ ಮಾಡಲಿಲ್ಲ ನಾನು ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದೆ ಮೀಸಲಾತಿಯನ್ನು ಕೊಡಿಸಿದ್ರೆ ನಾವು ಯಶಸ್ವಿ ಆಗಿದ್ವಿ ಅದು ನನಗೆ ಆತ್ಮತೃಪ್ತಿ ಇದೆ ಪಕ್ಷ ಯಾರನೇ ಮುಖ್ಯಮಂತ್ರಿ ಮಾಡಲಿ ಅದಕ್ಕೆ ನಮಗೆ ಯಾವುದೂ ತೊಂದರೆ ಇಲ್ಲ ಪಕ್ಷ ಏನ್ ನಿರ್ಣಯ ತಗೋತೋ ಅದು ನಾವು ರೇಸ್ನಲ್ ಲೀವ್ ಇದ್ದೀರಾ ಹಾ ನಾ ರೇಸ್ನಲ್ಲೇ ಇಲ್ರಿ ಅವರು ಲಿಂಗಾಯತ್ ಮುಖ್ಯಮಂತ್ರಿ ಅಂತ ಶಬ್ದ ಬರುತ್ತೆ ಸರ್ ಯಾರು ಲಿಂಗಾಯತ್ ಮುಖ್ಯಮಂತ್ರಿ ನೋಡಿ ಸಹಜವಾಗಿನೇ ಬಿಜೆಪಿಗೆ ಒಂದು ಸಂಪ್ರದಾಯ ಮತದಾರರ ಮೇಲೆ ಆ ಮತಗಳನ್ನು ಕಳ್ಕೊಳ್ಳಿಕ್ಕೆ ಬಿಜೆಪಿ ತಯಾರಿಲ್ಲ ಭಾರತೀಯ ಜನತಾ ಪಾರ್ಟಿ ಸುಮ್ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ಅದು ಇಲ್ಲೇ ಇಲ್ಲ ಪಾಪ ಅವರು ಸ್ಪಷ್ಟೀಕರಣ ಕೊಟ್ಟರು ಇನ್ನೂ ಅದನ್ನೇ ಓಡಿಸ್ತಾರೆ ಟ್ರೇಲರ್ ಆ ಟ್ರೇಲರ್ ಓಡಿಸೋದ್ರಾಗ ಏನು ಅರ್ಥಿಲ್ಲ ಕಾಂಗ್ರೆಸ್ ನವರು ಏನು ಫೀಡ್ಬ್ಯಾಕ್ ಇರುವಂತ ಟ್ರೇಲರ್ ಕುಮಾರಸ್ವಾಮಿ ಅವರು ಹೇಳಿದ್ರು ಪ್ರಹ್ಲಾದ್ ಜೋಶಿಯವರ ಬಿಎಲ್ ಸಂತೋಷ್ ಅಂತಂದ್ರು ಕುಮಾರಸ್ವಾಮಿ ಅವರಿಗೆ ಎದಕ್ ಬೇಕು ಬಿಜೆಪಿಯೊಳಗೆ ಯಾರಾಗ್ತಾರ ಏನು ಆ ನಿಮ್ಮ ಮನೆಯವನ್ನೇ ಸುದ್ದಿಲ್ಲ ನಿಮ್ಮ ತಾಟದಾಗ ಒಂದು ದೊಡ್ಡ ಹೆಗ್ಗಣ ಬಿದ್ದಿರ್ತೀವಿ ನಮ್ಮ ಊರಲ್ಲಿ ಮೊಣ ಬಿದ್ದರ ಬಗ್ಗೆ ಮಾತಾಡ್ತೀವಿ ಹಾ ಕುಮಾರಸ್ವಾಮಿಯವರು ಎಂದರೆ ಲಿಂಗಾಯತರ ಬಗ್ಗೆ ಗೌರವ ಇದೆ ಜೈಚ ಪಟೇಲ್ ಕೂಡ ಹೆಂಗ್ ನಡ್ಕೊಂಡಾರೆ ಎಸ್ ಆರ್ ಬೊಮ್ಮಾಯಿ ಕೂಡ ಹೆಂಗ್ ನಡ್ಕೊಂಡಾರೆ ಆ ಯಾವ ಲಿಂಗಾಯತ್ ಲೀಡರ್ಗಳು ಉದ್ದಾರ ಮಾಡ್ಯಾರಿ ಬಸವರಾಜ ಹೊರಟ್ಟಿ ಅವ್ರದ್ದು ಏನಾಯ್ತು ಪರಿಸ್ಥಿತಿ ನಾನು ಅಲ್ಲಿದ್ದೆ ಇವರು ಯಾರನ್ನೂ ಅವರು ಲಿಂಗಾಯತನು ಲೈಕ್ ಮಾಡಲಿಲ್ಲ ಕುರುಬ್ರನ್ನೂ ಲೈಕ್ ಮಾಡಲಿಲ್ಲ ದಲಿತರನ್ನೂ ಮಾಡಿದ್ರು ಎಲ್ಲರ ಅಪೋಸ್ಟ್ ಈ ಸಿಎಂ ಇಬ್ಬರ ಮೇಲೆದ್ದಾರೆ ಚುನಾವಣೆ ಪ್ರಣಾಳಿಕೆ ಮನೆ ಬಿಡುಗಡೆ ಮಾಡಿದ್ರ ಕುಮಾರಸ್ವಾಮಿ ಮಾಡ್ತಾರ ಆ ಮಗ್ಲ ನಿಂತು ನೋಡ್ತಾರ ನಮ್ಮ ಸಿಎಂ ಇದ್ದ ಅಂದ್ರೆ ಪಾಪ ನಾಲ್ಕು ಪರ್ಸೆಂಟ್ಗೆ ಒಮ್ಮೆ ಹೇಳಿದ್ರು ದಲಿತರ ಮುಖ್ಯಮಂತ್ರಿ ಮಾಡ್ತೀನಿ ಒಮ್ಮೆ ಹೇಳಿದ್ರು ಮುಸ್ಲಿಮರು ಮಾಡ್ತೀನಿ ಈಗ ಇಲ್ಲ ಇವ್ರು ಯಾರೂ ಇಲ್ಲ ನಾನೇ ಆಗ್ತೇನೆ ಅಂತ ಅವ್ರು ತಮ್ಮ ಕುಟುಂಬ ಬಿಟ್ಟರೆ ಅಂದ್ರೂ ಯಾವುದೂ ವಿಚಾರ ಮಾಡೋರಲ್ಲ ಕುಮಾರಸ್ವಾಮಿಯವರು ಈ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಪ್ರಸ್ತುತ ಸರ್ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟಿದ್ದು ನೋಡ್ತಾ ಬಿಡುತ್ತೆ ಉತ್ತರಕನ್ನಡ ಭಾಗದಲ್ಲಿ ಯಾಕೆ ಹೊಡೆದು ಬಿಡುತ್ತೆ ಹೇಳಿದ್ರು ನಾನು ಜಗದೀಶ್ ಶೆಟ್ಟರ್ ರಾಜ್ಯ ಅಧ್ಯಕ್ಷ ಆಗ ನಾನೇ ಯಡಿಯೂರಪ್ಪ ಹೋರಾಟ ಮಾಡಲ್ಲ ಅವ್ರು ಆಗ್ತಿದ್ದಿಲ್ಲ ಅಧ್ಯಕ್ಷರೇ ಆಗ್ತಿದ್ದಿಲ್ಲ ಯಡಿಯೂರಪ್ಪರು ನಮ್ಗೆ ಜಗಳ ಆಯ್ತು ಯಡಿಯೂರಪ್ಪನವರು ಸದಾನಂದಗೌಡರು ಮಾಡಿರ್ತಾರೆ ನಾವು ನಾವು ಉತ್ತರ ಕರ್ನಾಟಕದವ್ರು ಎಲ್ಲ ಗಟ್ಟಿಯಾಗಿ ನಾನು ಇತ್ತು ಗಲಾಟೆ ಮಾಡಿ ಜಗದೀಶ್ ಶೆಟ್ಟರ್ ಯಾಕಾಗಬಾರ್ದು ಉತ್ತರ ಕರ್ನಾಟಕದವ್ರು ಯಾಕಾಗಬಾರ್ದು ನೀವೊಬ್ಬರೇ ಲಿಂಗಾಯತ ನಾಯಕರತ್ತು ಇಷ್ಟು ನಮಗೂ ಅವ್ರಿಗೆ ಘರ್ಷಣೆ ಆಗೈತೆ ಘರ್ಷಣೆ ಬಹಳ ದೊಡ್ಡ ಪ್ರಮಾಣ ಆಗೈತೆ ಅದನ್ನೆಲ್ಲ ಹೇಳಕ್ಕಾಗೋದಿಲ್ಲ ಜಗದೀಶ್ ಶೆಟ್ಟರಿಗೆ ಪಕ್ಷ ಎಲ್ಲ ಕೊಟ್ಟೆ ಜಗದೀಶ್ ಶೆಟ್ಟರಿಗೆ ಏನೂ ಕಡಿಮೆ